ಅಟ್ಟಿ ಪಟ್ಟಣದ ಶ್ರೀ ಲಿಂಗಾವಧೂತ ಶಿವಯೋಗಿಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ಸೋಮವಾರ ಹಮ್ಮಿಕೊಳ್ಳಲಾಗಿದ್ದ ಸಾಮೂಹಿಕ ಮದುವೆಗಳಲ್ಲಿ 8 ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಗುಂಡಪ್ಪಗೌಡ ಪೊಲೀಸ್ ಪಾಟೀಲ್ ಮಾತನಾಡಿ, ಲಿಂಗಾವಧೂತ ದೇವಸ್ಥಾನವು ಗಣಿ ಕಂಪನಿಯ ಆಡಳಿತ ವರ್ಗ, ಗಣಿ ಕಾರ್ಮಿಕರ, ರಾಜಕಾರಣಿಗಳ ಮತ್ತು ವ್ಯಾಪಾರಸ್ಥರ ಸಹಕಾರದಿಂದ ಬೃಹತ್ ಮಟ್ಟದಲ್ಲಿ ಬೆಳೆಯಲು, ಅಭಿವೃದ್ಧಿ ಕಾಣಲು ಕಾರಣವಾಗಿದೆ. ಲಿಂಗಾವಧೂತರ ಆಶೀರ್ವಾದದಿಂದ ಪಟ್ಟಣದಲ್ಲಿ ಭೂ ಕೆಳಮೈ ಗಣಿಗಾರಿಕೆ ಇದ್ದರೂ ನಾವು ಸುರಕ್ಷಿತವಾಗಿದ್ದೇವೆ ಎಂದು ಹೇಳಿದರು. ಸಂತೆಕಲ್ಲೂರಿನ ಮಹಾಂತ ಮಠದ ಮಹಾಂತ ಸ್ವಾಮೀಜಿ ಆಶೀರ್ವಚನ ನೀಡಿದರು. ತಾಲೂಕು ಪಂಚಾಯತ್ ಸದಸ್ಯೆ ಬಸಮ್ಮ ಪರಮೇಶ್ ಯಾದವ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಜ್ಜಮ್ಮ ನಾಗರೆಡ್ಡಿ ಜೇರ್ಬಂಡಿ, ಉಪಾಧ್ಯಕ್ಷ ನಾಗರತ್ನ ಶರಣಗೌಡ, ಅಂಗನವಾಡಿ ಮೇಲ್ವಿಚಾರಕಿ ಶಾಂತಾರುಳ್ಳಿ, ವ್ಯಾಪಾರಸ್ಥ ನಾಗರೆಡ್ಡಪ್ಪ ಸಾಹುಕಾರ್ ಮಾತನಾಡಿದರು. ವೇದಿಕೆ ಮೇಲೆ ವಿವಿಧ ಪಕ್ಷಗಳ ಮುಖಂಡರಾದ ಎನ್ ಸ್ವಾಮಿ ನಾಯಕೊಡಿ, ಬಾಲಪ್ಪ ನಾಯಕ್, ಬಸಪ್ಪ ಕುರ್ಬರ್, ರಂಗನಾಥ್ ಮುಂಡ್ರಗಿ, ಗುಡದನಾಳದ ಅಮರಯ್ಯ ತಾತ ಸೇರಿದಂತೆ ಇತರರು ಇದ್ದರು.